ಈಗ ಸ್ಲಮ್ ಬೋರ್ಡ್ದಲ್ಲಿ ಏಳುವರೆ ಲಕ್ಷದಲ್ಲೇ 5 ಲಕ್ಷ ನೀವು ಕೊಡತ್ತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು ಇಲ್ಲ, 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಸ್ಲಮ್ ಬೋರ್ಡ್ ಪ್ರಧಾನಮಂತ್ರಿ ಆವಾಸ್ ಜಿಎಸ್ಟಿ 18% ಹಾಕಿ 1 ಲಕ್ಷ 30 ಸಾವಿರ ಬಡವರಿಗಂತ ಜಿಎಸ್ಟಿ ತೆಗೆಯಕ್ಕೆ ಶಿವಸ್ತವ್ ಉತ್ತರ ಕೊಟ್ಟಿದ್ದಾರೆ. ಸಮಗ್ರವಾಗಿ ಸನ್ಮಾನ್ಯ ನಿಮ್ಮ ಡೌಟ್ ಏನಂತ ಕೇಳಿ ಸರ್, ಒಂದ್ ನಿಮಿಷ. ಸನ್ಮಾನ್ಯ ಸಚಿವರು ಹೇಳದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವ್ ಹೇಳದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್, ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳಿದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ, ಅದರ ಮೊತ್ತವನ್ನ ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗ ಕೆಲಸ ಒಂದ್ ಬೇನ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಈಗ ಸ್ಲಮ್ ಬೋರ್ಡ್ದಲ್ಲಿ 7.5 ಲಕ್ಷದಲ್ಲಿ 5 ಲಕ್ಷ ನೀವು ಕೊಡತ್ತೀರಿ, 1 ಲಕ್ಷ ಬೆನಿಫಿಷರಿ ಕೊಡ್ತಾರೆ, ಇನ್ನು 1.5 ಲಕ್ಷ ರೂಪಾಯಿದ್ದು ಇಲ್ಲ, 1 ಲಕ್ಷ ಬೆನಿಫಿಷರಿ ಕೊಡಬೇಕು, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ, 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಬರ್ತದೆ. ಆಮೇಲೆ ಇನ್ನೊಂದು, ಪ್ರಧಾನಮಂತ್ರಿ ಆವಾಸ್ ಜಿಎಸ್ಟಿ 18% ಹಾಕಿ 1 ಲಕ್ಷ 30 ಸಾವಿರ ಬಡವರು ಅಂತ ಜಿಎಸ್ಟಿ ತೆಗೆಯಕ್ಕೆ ಶಿವಸ್ತವ್ ಉತ್ತರ ಕೊಟ್ಟಿದ್ದಾರೆ. ಸಮಗ್ರವಾಗಿ ಸನ್ಮಾನ್ಯ ನಿಮ್ಮ ಡೌಟ್ ಏನಂತ ಕೇಳಿ ಸರ್, ಒಂದ್ ನಿಮಿಷ. ಸನ್ಮಾನ್ಯ ಸಚಿವರು ಹೇಳದಂಗೆ ಇದಕ್ಕೆ ಇದೇ ಪ್ರಾಜೆಕ್ಟ್ಗೆ 19/3/2023 ಒಂದ್ಸಲ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗೋಗಿದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೈಸೂರಲ್ಲಿ ಇದೇ ಕಾರ್ಯಕ್ರಮಕ್ಕೆ ಒಂದ್ಸಲ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಸರ್. ತಾವ್ ಹೇಳದಂಗೆ ಹೋದ ತಿಂಗಳು 23/12 ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈಗ ಬೆನಿಫಿಷಿಯರೀಸ್ ವಿಷಯದಲ್ಲಿ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ, ತಾವು ಅದನ್ನ ಮನೆ ಕಟ್ಟಕ್ಕೆ ಅಂತ ಶುರು ಮಾಡಿದ್ರೆ ಬ್ಯಾಂಕ್ಗಳಿಗೆ ಈಗಾಗಲೇ ಮಾತಾಡಾಗಿದೆ ಸರ್, ಈ ಫಲಾನುಭವಿಗಳ ಜೊತೆ ಬ್ಯಾಂಕ್ ಅವ್ರನ್ನ ಕೂರಿಸಿ ಒಂದು ಸ್ಟೇಜ್ ಮನೆ ಶುರು ಆಗಿದೆ ಅಂತ ಆದ್ರೆ ಬ್ಯಾಂಕ್ಗಳು ಫಲಾನುಭವಿಗಳಿಗೆ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಏನು ಸನ್ಮಾನ್ಯ ಸಚಿವರು ಹೇಳಿದಂಗೆ 6.5 ಲಕ್ಷ ರೂಪಾಯಿ ಒಬ್ಬ ಫಲಾನುಭವಿ ಕಟ್ಟಬೇಕಾಗುತ್ತೆ, ಅದರ ಮೊತ್ತವನ್ನ ಬ್ಯಾಂಕ್ಗಳು ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗ ಕೆಲಸ ಒಂದ್ ಬೇನ ಶುರು ಆದ್ರೆ ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.